नमस्कार रैत बांधवरे, नानु निम्म मने मगळु वनिता। अदु केवल 15 कुंटे कृषि भूमि, आद्रे अल्ली बेळेयोदु मात्र 16 बेळेगळु। ಪ್ರತಿಯೊಂದು ಬೆಳೆಯೂ ಕೃಷಿಕನಿಗೆ ಹಣದ ಸುರಿಮಳೆಯನ್ನೇ ಸುರಿಸುತ್ತಿದೆ ಅಂತೆ। ಇಂತಹ ಬೆಳೆಗಳಿಗೆ ಆ ಕೃಷಿಕ ಮಾಡಿದ ಪ್ಲಾನ್ ಏನು ತಿಳಿಯೋಣ ಬನ್ನಿ। ಹಸಿರು ತೋರಣದಂತೆ ಕಂಗೊಳಿಸುತ್ತಿರುವ ಬೀನ್ಸ್ ಬೆಳೆ ತೋಟದಲ್ಲಿ ಎತ್ತ ನೋಡಿದ್ರು ಹಚ್ಚ ಹಸಿರಿನ ಆರೋಗ್ಯಕರ ವಾತಾವರಣ। ಯಾವುದೇ ಕೀಟಬಾಧೆಯಾಗಲಿ ರೋಗಬಾಧೆಯಾಗಲಿ ಈ ತೋಟದ ಹತ್ತಿರ ಸುಳಿಯೋದಿಲ್ಲ। ಮನಸ್ಸಿಗೆ ಹಿತ ನೀಡುವ ಇಂತಹ ತೋಟ ನಮಗೆ ಕಂಡಿತ್ತು ಕೋಲಾರ ಜಿಲ್ಲೆ ಕೋಲಾರ ತಾಲೂಕಿನ ವಕ್ಕಲೇರಿ ಗ್ರಾಮದಲ್ಲಿ। ಬರೀ 15 ಗುಂಟೆ ಕೃಷಿ ಭೂಮಿಯಲ್ಲಿ ಈ ರೈತ ಒಂದು ಎಕರೆಯಷ್ಟು ಲಾಭವನ್ನ ಪಡೆಯುತ್ತಿದ್ದಾರೆ ಎಂದ್ರೆ ನೀವು ನಂಬಲೇಬೇಕು। ಸರ್ ಎಷ್ಟು ವರ್ಷದಿಂದ ನೀವು ಕೃಷಿನ ಮಾಡ್ತಾ ಇದ್ದೀರಾ? ಸರ್ ನಮ್ಮ ಕೃಷಿ ಒಂದು 14 ವರ್ಷ 15 ವರ್ಷ ಹುಡುಗನಿಂದ ಮಾಡ್ತೀನಿ। 14 15 ವರ್ಷದಿಂದ ಮಾಡ್ತಿದಿರಲ್ಲ, ಏನೇನು ಬೆಳೆಗಳನ್ನ ಬೆಳಿತೀರಾ ಸರ್ ನೀವು? ಸರ್ ನಾನು ಟೊಮೆಟೊ, ಆಲೂಗಡ್ಡೆ, ಕ್ಯಾರೆಟ್, ಕಾಲಿಫ್ಲವರ್, ಬೀನ್ಸ್, ಇದನ್ನೆಲ್ಲಾನು ಯಾವ ಪದ್ಧತಿಯಲ್ಲಿ ಬೆಳಿತಾ ಇದ್ರಿ? ಸರ್ ಈಗ ಇದಕ್ಕೆ ಮೊದಲು ಎಲ್ಲ ಮಾಮೂಲಿ ಕಾಂಪ್ಲೆಕ್ಸ್ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಮಾಡ್ತಾ ಇದ್ವಿ। ಈಗ ಹೊಸದಾಗಿ ಒಂದು 2-3 ವರ್ಷದಿಂದ ಈಚೆ ಡಾಕ್ಟರ್ ಸಾಯಿಲ್ ಅದೆಲ್ಲ ವರ್ಷದಿಂದ ಡಾಕ್ಟರ್ ಸಾಯಿಲ್ನ ಬಳಸ್ತಾ ಇದ್ದೀರಾ? ಅದಕ್ಕೆ ಮೊದಲು ಇಲ್ಲ, ಈಗ 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 ಇವಾಗ ಎಷ್ಟು ಎಷ್ಟು ದಿನದಿಂದ ಬಳಸ್ತಾ ಇದ್ದೀರಾ, ಏನೇನು ಬೆಳೆಗಳು ಬೆಳೆದಿದ್ದೀರಿ? ಸರ್ ಈಗ ಡಾಕ್ಟರ್ ಸಾಯಿಲ್ ಇಂದ ಕ್ಯಾರೆಟ್ ಬೀನ್ಸ್ ಆಮೇಲೆ ಸೇವಂತಿಗೆ ಇವೆಲ್ಲ ಬೆಳಿತಾ ಇದ್ದೀರಾ? ಇವೆಲ್ಲ ಕ್ರಾಪ್ಸ್ ಇದೆಯಾ ನಿಮ್ದು? ಕ್ರಾಪ್ಸ್ ಇದೆ, ಎಲ್ಲ ಕ್ರಾಪ್ಸ್ ಇದೆ, ಕ್ರಾಪ್ಸ್ ಇದೆ। ಓಕೆ, ಕ್ಯಾರೆಟ್ ಮೊನ್ನೆ ತಾನೆ ರೀಸೆಂಟ್ ಆಗಿ ತೆಗೆದ್ರಲ್ಲ? ಎಲ್ಲ ಒಂದು 15 ದಿವಸ ಆಯ್ತು। 15 ದಿನ ಆಯ್ತಲ್ಲ ತೆಗೆದು? ಓಕೆ ಸರ್, ಬೀನ್ಸ್ ಇದಕ್ಕೆ ಏನು ಯಾವ ರೀತಿ ಮಾಡಿದ್ದೀರಾ ಸರ್? ತುಂಬಾ ಚೆನ್ನಾಗಿದೆ ಅಲ್ಲ ಸರ್? ಬೀನ್ಸ್ ಯಾವ ರೀತಿ ಮಾಡಿದೀವಿ ಅಂದ್ರೆ, ಬೀನ್ಸ್ ಮಾಮೂಲಿ ಯಾವ ತರ ನಾಟಿ ಮಾಡಬೇಕೆಲ್ಲ ಮಾಡ್ತೀವಿ। ಈ ಸಾಯಿಲ್ ಕಡೆಯಿಂದ ಅದರಲ್ಲಿ ಬೀಜೋಪಚಾರಕ್ಕೆ ಎಲ್ಲ ಕೊಡ್ತಾರಲ್ಲ, ಬೀಜೋಪಚಾರ, ಅದೆಲ್ಲ ಬೀಜೋಪಚಾರ ಎಲ್ಲ ಮಾಡಿ ಬೀಜೋಪಚಾರ ಮಾಡೋದ್ರಿಂದ ನಿಮ್ಗೆ ಏನೇನು ಅನುಕೂಲ ಆಗಿದೆ ಸರ್? ಬೀಜೋಪಚಾರ ಮಾಡೋದ್ರಿಂದ ಅರ್ಜೆಂಟ್ ಬೆಳೆ ಬೆಳವಣಿಗೆ ಆಗುತ್ತೆ, ಬೆಳವಣಿಗೆ ಚಿಕ್ಕ ಗಿಡ ಬೆಳವಣಿಗೆ ಆಗುತ್ತೆ, ಬೇರೆಲ್ಲ ಚೆನ್ನಾಗಿ ಹೋಗುತ್ತೆ, ಬೇರೆಲ್ಲ ಚೆನ್ನಾಗಿ ಹೋಗುತ್ತೆ, ಚೆನ್ನಾಗಿ ಹೋಗುತ್ತೆ, ಚೆನ್ನಾಗಿ ಚಿಕ್ಕ ಗಿಡದಿಂದ ಬೆಳ್ಕೊಂಡು ಬಂದ್ರೆ ದೊಡ್ಡ ಗಿಡ ಆದಾಗೆ ಚೆನ್ನಾಗಿ ಫಸಲು ಬರೋದು। ಹೌದು, ಓಕೆ, ಥ್ಯಾಂಕ್ ಯು ಸರ್। ಇವಾಗ ಬೀನ್ಸ್ನ ಎಷ್ಟು ಸಾರಿ ಡಾಕ್ಟರ್ ಸಲ್ನ ಕೊಟ್ಟಿದ್ದೀರಾ ಸರ್? ಬೀನ್ಸ್ಗೆ ಚಿಕ್ಕ ಗಿಡದಲ್ಲಿ ಒಂದ್ಸರಿ ಕೊಟ್ಟಿದ್ದೀವಿ, ಆಮೇಲೆ ಮಧ್ಯದಲ್ಲಿ ಒಂದೊಂದ್ಸರಿ ಕೊಟ್ಕೊಂಡು ಬರ್ತಾ ಇರ್ತೀವಿ, ಒಂದು 20 ದಿನಕ್ಕೆ ಒಂದ್ಸರಿ ಕೊಟ್ಕೊಂಡು ಬರ್ತಾ। ಸಾವಯವ ಕೃಷಿಯ ಮಹತ್ವವನ್ನ ಅರಿತ ರೈತ ರಾಸಾಯನಿಕ ಮೋಟಿಯ ಸಹವಾಸವೇ ಬೇಡ ಎಂಬ ನಿರ್ಧಾರಕ್ಕೆ ಕಾಲಿಟ್ಟಿದ್ದಾರೆ। ಕೃಷಿಕ ಹೇಳಿದ ಕಿವಿ ಮಾತುಗಳು ಈಗ ನಿಮ್ಮ ಮುಂದೆ। ಯಾವ ರೀತಿ ಅನಿಸ್ತಿದೆ ಸರ್ ಇವಾಗ ನಿಮ್ ಭೂಮಿ ಅಂದ್ರೆ ರಾಸಾಯನಿಕ ಪದ್ಧತಿಯಲ್ಲಿ ಅವಾಗ ಬೆಳಿತಾ ಇದ್ರಲ್ಲ ನಾವು, ಅದಕ್ಕೂ ಮತ್ತೆ ಇವಾಗ ನಾವು ಡಾಕ್ಟರ್ ಸಾಲ್ನ ಬಳಸಿದಕ್ಕೂ ಎರಡಕ್ಕೂ ಏನ್ ಡಿಫ್ರೆನ್ಸ್ ಕಾಣಿಸ್ತಿದೆ ನಿಮ್ಗೆ ಸರ್? ಡಿಫ್ರೆನ್ಸ್ ಏನ್ ಕಾಣಿಸುತ್ತೆ ಅಂದ್ರೆ, ಈಗ ನಾವು ಮೊದಲು ಬೆಳೆ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಯೂರಿಯಾ ಕೊಡೋದು, ಏನೇನು ಬೇರೆ ಬೇರೆ ಮೆಥಡ್ಗಳೆಲ್ಲ ಮಾಡ್ತಾ ಇದ್ವಿ, ಏನ್ ಮಾಡಿದ್ರು ಅದು ಅಷ್ಟೊಂದು ಸಕ್ಸಸ್ ಆಗ್ತಾ ಇಲ್ಲ, ಬಂದ್ರೆ ಬರ್ತಾ ಇತ್ತು ಹೋದ್ರೆ ಹೋಗ್ತಾ ಇತ್ತು। ಇದರಲ್ಲಿ ಒಂದೇ ನಾರ್ಮಲ್ ಆಗಿ ಒಂದೇ ಸರಿಯಾಗಿ ಬರುತ್ತೆ ಬೆಳೆ, ಒಂದೇ ಸರಿಯಾಗಿ ಹೂವ ತಿಂದೆ ಎಲ್ಲ ಬಿಡುತ್ತೆ ಸರ್। ಅಂದ್ರೆ ಸ್ಪ್ರೇಸ್ ಸ್ಪ್ರೇನು ಮಾಡ್ತೀವಿ, ಸ್ಪ್ರೇ ಅಂದ್ರೆ ಕೆಮಿಕಲ್ ಅಲ್ಲಿ ಮಾಡ್ತಿದ್ರಲ್ಲ ಸ್ಪ್ರೇ, ಅದಕ್ಕೂ ಇದಕ್ಕೂ ಯಾವ ರೀತಿ ಸರ್? ಕೆಮಿಕಲ್ ಅಲ್ಲಿ ಮಾಡ್ತಾ ಇದ್ವಿ ಅಂದ್ರೆ, ಕೆಮಿಕಲ್ ಅಲ್ಲಿ ಒಂದ್ ಟೈಮ್ ಕೆಮಿಕಲ್ ಅಲ್ಲಿ ಆಗ್ತಾ ಇತ್ತು, ಒಂದ್ ಟೈಮ್ ಆಗ್ತಾ ಇಲ್ಲ, ಈಗ ಅದರ ಏನು ಇಲ್ಲ। ಡಾಕ್ಟರ್ ಸಾಯಿಲ್ ಯೂಸ್ ಮಾಡೋದ್ರಿಂದ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿಕೊಂಡು ಈಗ ಸ್ವಲ್ಪ ನಮ್ಗೆ ಈ ಹುಳು ಇದು ಈ ಕ್ರಾಪ್ ಎಲ್ಲ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರ್ತಿದೆ, ಎಲ್ಲ ಚೆನ್ನಾಗಿ ಬಂದಿದೆ, ಓಕೆ, ಇದೆಲ್ಲ ಚೆನ್ನಾಗಿ, ಒಂದು ಹುಳು ಕಾಣಿಸ್ತಾ ಇಲ್ಲ। ಸ್ಪ್ರೇ ಎಷ್ಟು ಮಾಡಿದಿರ ಸರ್ ಇದಕ್ಕೆ? ಸರ್ ಸ್ಪ್ರೇ 2 ಸರಿ ಮಾಡಿದೀನಿ ಅಷ್ಟೇ, ಇದಕ್ಕೆ 2 ಸರಿ ಮಾಡಿರೋದು। ಓ ಮೈ ಗಾಡ್, ಎಷ್ಟು ದಿನ ಆಗಿದೆ ಸರ್ ಇದು? ಸರ್ ಇದಕ್ಕೆ ಏನು ಒಂದು 2.5 ತಿಂಗಳು ಆಗಿದೆ, ಈಗ 2.5 ತಿಂಗಳು ಕಟಾವ್ ಮಾಡ್ತಿದಿರಲ್ಲ? ಮಾಡ್ತಾ ಇದೀವಿ। ಎಷ್ಟು ಕಟಾವ್ ಆಗಿದೆ ಈಗ? ಇದು ಒಂದು ಕಟಾವ್ ಆಗಿದೆ, ಒಂದು ಕಟಾವ್ ಆಗಿದೆ, ಇದು 2ನೇ ಕಟಾವ್। ಏನು ಇದು ಬಂತು ಸರ್ ವೆಯ್ಟ್ ಅಂದ್ರೆ ಯಾವ ರೀತಿ ಕೆಜಿ ವೆಯ್ಟ್? ಫಸ್ಟ್ ಇದರಲ್ಲಿ 1300 ಕಿಲೋ ಬಂತು, 1300 ಕಿಲೋ ಓಕೆ, ನನಗೆ ಇಳುವರಿ ಜಾಸ್ತಿ, ಇಳುವರಿ ಜಾಸ್ತಿ ಓಕೆ, ಬೆಲೆ ಶೇನಿಂಗ್ ಚೆನ್ನಾಗಿದೆ ಅಲ್ಲ ಸರ್? ಶೇನಿಂಗ್ ಚೆನ್ನಾಗಿದೆ, ಓಕೆ, ಕಾಯಿ ದಪ್ಪ ಇದೆ, ಕಾಯಿ ಲಾಂಗ್ ಬರ್ತಾ ಇದೆ, ಓಕೆ, ಚೆನ್ನಾಗಿದೆ। ಇವಾಗ ಕಟಾವ್ ಮಾಡ್ತಿದ್ದೀರಾ? ಈಗ ಮಾಡಿದ್ರೆ 2 ಟನ್ ಇದೆ, ಈಗ ಮಾಡ್ತಾ ಇದೀವಿ ಆಲ್ರೆಡಿ। ಇವಾಗ 2 ಟನ್ ಮಾಡ್ತೀರಾ ಇಷ್ಟು ಒಂದು 15 ಗುಂಟೆ? ಇದು ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್ ಇವಾಗ ನಿಮ್ಗೆ? ಸರ್ ನಮಗೆ ಈ ಇಷ್ಟು ಮಾತ್ರ ಬೆಳೆ ಬಂದ್ರೆ ಸಾಕು, ಓಕೆ। ಇದರಿಂದ ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಅಂದ್ರೆ ಡಾಕ್ಟರ್ ಸಾಯಿಲ್ ಬಗ್ಗೆ? ಡಾಕ್ಟರ್ ಸಾಯಿಲ್ ಟೈಮ್ ಟೈಮ್ಗೂ ಬಳಸ್ಕೊಂಡು ಬೆಳೆ ಮಾಡ್ಕೊಂಡ್ರೆ
ನಾವು ಆರಾಮಾಗಿ ಜೀವನ ಸಾಗಿಸಬಹುದು ಮಾಡಬಹುದು ಮಾಡಬಹುದು ಈಗ 100% ನಿಮಗೆ ನಂಬಿಕೆ ಇದೆ ನಂಬಿಕೆ ಈಗ ಬೇರೆ ಕಡೆ ಹೋಗಿ ಆ ಮೂಟೆ ಕೊಡು ಈ ಮೂಟೆ ಕೊಡು 10000 ತಗೋ 5000 ತಗೋ ಎಫ್ಸಿ ತಕೊಂಡು ಈ ಎಫ್ಸಿ ತಕೊಂಡು 5000 ತಗೋ ಇದಕ್ಕೆಲ್ಲ ಲಾಸ್ ಮಾಡ್ಕೊಂಡು ಇಲ್ಲ ಡಾಕ್ಟರ್ ಸಾಯಿಲ್ ಕೊಡ್ತೀವಿ ಆರಾಮಾಗಿ ಬೆಳೆ ಬರುತ್ತೆ ಅದರಿಂದ ನಾವು ರಾಸಾಯನಿಕನ ನಾವು ಸ್ಟಾಪ್ ಮಾಡಿ ಸಾವಯವದಲ್ಲಿ ಬೆಳೆದು ಕೊಟ್ರೆ ಚೆನ್ನಾಗಿರುತ್ತಲ್ಲ ಸರ್ ಸರ್ ರಾಸಾಯನಿಕದಲ್ಲಿ ಅಷ್ಟು ಮೂಟೆ ಕೊಡಬೇಕು ಇಷ್ಟು ಮೂಟೆ ಕೊಡಬೇಕು ಅಂತ ಅವರು ಹೇಳ್ತಾರೆ ಅಷ್ಟು ಮೂಟೆ ಕೊಟ್ರೆ ಒಂದ್ ಸರಿ ಜಾಸ್ತಿ ಆಗುತ್ತೆ ಬೆಳೆಗೆ ಬೆಳೆ ಹೂವೆಲ್ಲ ಬರ್ನ್ ಆಗಿಬಿಡ್ತದೆ ಎಲ್ಲ ಬಿದ್ದು ಬಿಡ್ತದೆ ಅದರಲ್ಲಿ ಬೆಳೆ ಆಗಲ್ಲ ಅದರಲ್ಲಿ ಅಕಸ್ಮಾತ್ ಏನೋ ಕಮ್ಮಿ ಕೊಟ್ರೆ ಅತಿವೃಷ್ಟಿ ಅನಾವೃಷ್ಟಿ ಅಂತೀವಿ ಆ ತರ ಬಂದಾಗ ನಮಗೆ ಬೆಳೆ ಕೈ ಸಿಗಲ್ಲ ಕೈ ಸಿಗಲ್ಲ ಅದಕ್ಕೆ ಈ ಪದ್ಧತಿಯಿಂದ ನೆಮ್ಮದಿಯಾಗಿ ಅದಕ್ಕೆ ಎಷ್ಟೆಷ್ಟು ಬೇಕು 10 ದಿವಸಕ್ಕೆ ಅವರು ಮಾರ್ಗದರ್ಶನ ತಗೊಂಡು ಅವ್ರ ಕಡೆಯಿಂದ ಎಷ್ಟು ದಿನ ಬಿಡಬೇಕು ಸರ್ ಹೇಗೆ ಬಿಡಬೇಕು ಅಂತ ತಿಳ್ಕೊಂಡು ಬಿಡ್ತಾ ಇದ್ದೀನಿ ನೆಮ್ಮದಿಯಾಗಿದ್ದೀನಿ ಫ್ಲವರ್ ಡ್ರಾಪಿಂಗ್ ಏನಿಲ್ಲ ಇಳುವರಿ ಬರಲ್ಲ ಒಂದು ಎಕರೆಗೆ ಬರೋ ಇಳುವರಿ ಇದು ಹೌದು ಒಂದು ಎಕರೆಗೆ ಬರೋದನ್ನ ನೀವು ಒಂದು 15 ಗಂಟೆಯಲ್ಲಿ ಬೆಳೆದಿದ್ರ ವೆರಿ ಗುಡ್ ಸರ್ ತುಂಬಾ ಸಂತೋಷ ಆಗ್ತಿದೆ ಸೇವಂತಿಗೆ ಹಾಕಿದೆ ಸೇವಂತಿಗೆ ಕರೆಕ್ಟ್ ಆಗಿ 22 ಗಂಟೆಗೆ ಹಾಕಿದೆ 22 ಗಂಟೆಗೆ ಲೆಕ್ಕ ಇಲ್ಲದಷ್ಟು ತನ್ನ ಹೂವು ಕೊಯ್ತದು ವೆರಿ ಗುಡ್ ಸರ್ 40 ರೂಪಾಯಿ ಬೆಲೆ ಮಾರ್ತು ಮೊನ್ನೆ ಪಿತೃಪಕ್ಷ ಟೈಮ್ ಅಲ್ಲಿ 40 ರೂಪಾಯಿ ಬೆಲೆ ಮಾರ್ತು 40 ರೂಪಾಯಿ ಬೆಲೆ ಮಾರಿ 3 ಲಕ್ಷ ಕಾಸಾಗಿತ್ತು 3 ಲಕ್ಷ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹೌದು ಅದು ಮಾಡ್ತಾರೆ ರೈತ ಬಂಧು ಡಾಕ್ಟರ್ ಸಾಯಿಲ್ ನೈಸರ್ಗಿಕ ಚಮತ್ಕಾರದಿಂದ ಫಲವತ್ತತೆ ಸೃಷ್ಟಿಯಾಗಿರುವ ಈ ಮಣ್ಣಿನಲ್ಲಿ ಬಿಳಿ ಬೇರುಗಳು ಯಥೇಚ್ಛವಾಗಿವೆ ಮಣ್ಣು ಉದುರಾಗಿ ಹಾಗೂ ಕೋಮಲವಾಗಿದೆ ಇನ್ನು ಬೀನ್ಸ್ ಬೆಳೆಯ ರಾಶಿ ಕೃಷಿಕನ ಖಜಾನೆಯನ್ನ ಭರ್ತಿ ಮಾಡುತ್ತಿದೆ ಇಲ್ಲಿ 1 ಎಕರೆದಲ್ಲಿ ಬೆಳೆಯುವಷ್ಟನ್ನ 15 ಗುಂಟೆಯಲ್ಲಿ ಬೆಳೆದಿದ್ದಾರೆ ಸುಮಾರು 1,300 ಕೆಜಿನ ಕಟ್ ಮಾಡಿದ್ದಾರೆ ಇವಾಗೂ ಸಹ 2,000 ಕೆಜಿ ವರೆಗೂ ಕಟ್ ಮಾಡ್ತಿದ್ದಾರೆ ಡಾಕ್ಟರ್ ಸಾಯಿಲ್ನ ಬಳಸಿ ತುಂಬಾ ಅಂದ್ರೆ ಫ್ಲವರ್ ಡ್ರಾಪಿಂಗ್ ಇಲ್ಲ ಕಾಯಿ ಸೈಜ್ ಚೆನ್ನಾಗಿದೆ ವೆಯ್ಟು ಚೆನ್ನಾಗಿ ಬರ್ತಿದೆ ಇಲ್ಲಿ ಎಲ್ಲಾ ತರದ್ದು ನಮ್ಮ ರೈತರಾದಂತವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಫ್ಲವರ್ಸು ತರಕಾರಿ ಐಟಮ್ಸ್ ಎಲ್ಲಾನು ಬೆಳೀತಾ ಇದ್ದಾರೆ ಇನ್ನೊಂದು ಸ್ವಲ್ಪ ದಿನ ಎಲ್ಲಾದ್ರೂ ನಿಮ್ಮ ಮುಂದೆ ನಾನು ನೋಡಿಸ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನೋಡಿದ್ರಲ್ಲ ಕೃಷಿಕ ಗೋವಿಂದ ರಾಜ್ ಗೌಡ ಅವರು ಬರೀ 15 ಎಕರೆಯಲ್ಲಿ ಎಂತಹ ಚಮತ್ಕಾರ ಮಾಡಿದ್ದಾರೆ ಅಂತ ನಮಗೆ ಅಷ್ಟಿಲ್ಲ ಇಷ್ಟಿಲ್ಲ ಅಂತ ಕೂತು ಕರಗುವ ಬದಲು ಸ್ವಲ್ಪ ಜಾಣತನದಿಂದ ಸಾವಯವ ಕೃಷಿಗೆ ಒತ್ತು ನೀಡಿ ನೀವು ಕೂಡ ಲಾಭವನ್ನ ಗಳಿಸಿ ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋಬಿ ಟಿವಿ ಇದು ರೈತರ ಹಾದಿಯಲ್ಲಿ